ಆತ್ಮೀಯ ಶಿಕ್ಷಕರೇ, ಈ ಒಂದು ಅವಧಿಯಲ್ಲಿ ನಾವು ಮೊಬೈಲ್ ಮೂಲಕ ನಮ್ಮ ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಟನ್ನು ಯಾವ ರೀತಿ ಸೆಟ್ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಮೊಬೈಲಿಂದ ಕಂಪ್ಯೂಟರ್ಗೆ ವೈರನ್ನು ಕನೆಕ್ಷನ್ ಕೊಡೋಣ. ನೋಡಿ, ಇಲ್ಲಿ ವೈರನ್ನು ಕನೆಕ್ಷನ್ ಕೊಟ್ಟಿದ್ದೀನಿ. ಇನ್ನೊಂದು ಭಾಗವನ್ನು ನಾನು ಲ್ಯಾಪ್ಟಾಪ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಇದಾದ ನಂತರ ನಾನು ಮೊಬೈಲನ್ನು ಆನ್ ಮಾಡಿ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸನ್ನು ಮಾಡೋಣ. ಸೆಟ್ಟಿಂಗ್ಸನ್ನು ಮಾಡುವ ಮೊದಲು ಸೆಟ್ಟಿಂಗ್ಸ್ ಐಕಾನ್ ಎಲ್ಲಿದೆ ಅಂತ ಹುಡ್ಕೋಣ. ಈಗ ಹುಡುಕ್ತಾ ಇದ್ದೀನಿ. ಸೆಟ್ಟಿಂಗ್ಸ್ ಐಕಾನ್ ಇಲ್ಲಿದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಈಗ ನಮಗೆ ಇಲ್ಲಿ ಮೋರ್ ಅಂತ ಕಾಣಿಸ್ತಾ ಇದೆ, ಮೋರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಟೆದರಿಂಗ್ ಆ್ಯಂಡ್ ಪೋರ್ಟಬಲ್ ಹಾಟ್ಸ್ಪಾಟ್ ಅಂತ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಯು ಎಸ್ ಬಿ ಟೆದರಿಂಗ್ ಕಾಣಿಸ್ತಾ ಇದೆ, ಅದನ್ನು ಆನ್ ಮಾಡೋಣ. ಈಗ ನಮ್ಮ ಮೊಬೈಲನ್ನು ಮೊದಲಿನಂತೆ ಹೋಮ್ ಪೇಜ್ಗೆ ಬಂದು ಇಲ್ಲಿಡೋಣ. ಓಕೆ, ಈಗ ಸಂಪರ್ಕ ಏರ್ಪಟ್ಟಿದೆ, ಮೊಬೈಲ್ಗೂ ಮತ್ತು ನಮ್ಮ ಕಂಪ್ಯೂಟರ್ಗೆ ಸಂಪರ್ಕ ಏರ್ಪಟ್ಟಿದೆ. ಸಂಪರ್ಕ ಏರ್ಪಟ್ಟಿರೋದಕ್ಕೆ ನಮಗೆ ಇಲ್ಲೊಂದು ಐಕಾನ್ ಕಾಣಿಸ್ತಾ ಇದೆ. ಈ ಐಕಾನ್ ಬಂದಾಗ ವೈರ್ಡ್ ಮೂಲಕ ನಾವು ನೆಟ್ವರ್ಕ್ ಸಂಪರ್ಕವನ್ನು ಪಡೆದಿದ್ದೇವೆ ಅನ್ನೋದು ಇಲ್ಲಿ ತಿಳಿಯುತ್ತೆ. ಇದನ್ನು ನಾವು ಒಂದು ಬ್ರೌಸರ್ ಮೂಲಕ ಇನ್ನೂ ನಾವು ದೃಢಪಡಿಸ್ಕೊಳ್ಳೋಣ. ಈಗ ನಾವು ನೆಟ್ವರ್ಕ್ ಬ್ರೌಸರನ್ನು ಓಪನ್ ಮಾಡೋಣ. ಇಲ್ಲಿ ವಿಕಿ ಎಂದು ಟೈಪ್ ಮಾಡೋಣ. ಇಲ್ಲಿ ವಿಕಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯು ನಮಗೆ ಬಂದಿದೆ. ಇದು ಬಂದಿದೆ ಅಂತಂದರೆ ನಮ್ಮ ಕಂಪ್ಯೂಟರ್ನಲ್ಲಿ ನೆಟ್ವರ್ಕ್ ಸಂಪರ್ಕ ಏರ್ಪಟ್ಟಿದೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಇದುವರೆಗೂ ನಾವು ಮೊಬೈಲ್ ಮೂಲಕ ನಮ್ಮ ಕಂಪ್ಯೂಟರ್ಗೆ ಯಾವ ರೀತಿ ನೆಟ್ವರ್ಕ್ ಸಂಪರ್ಕವನ್ನು ಪಡಿಬೇಕು ಎಂಬುದನ್ನು ತಿಳ್ಕೊಂಡೆವು.